ಮಜ್ಲಿ ಫಿಲ್ಮಿ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಕನ್ನಡ ಚಿತ್ರರಂಗದ ಹೊಸ ಮಾಹಿತಿಗಳನ್ನು ತಕ್ಷಣವೇ ಪಡೆಯಿರಿ. ಆರೋಗ್ಯ ಬಿಡಿ ಸರ್. ಆರು ದಿನ ಸುಮ್ಮನೆ ಕಾಮಿಡಿ ಚಾನಲ್ ಥರ ಮಾಡಿದ್ರಿ, ಆರು ದಿನ ಬರೀ ಕಾಮಿಡಿ ಚಾನಲ್ ಥರ ಮಾಡಿದ್ರಿ ನಮ್ಮನ್ನು. ಅಲ್ಲ ಅರ್ಥ ಆಗ್ತಿಲ್ಲ ಅಂದ್ರೆ ಕೇಳೋದು ಹಿಂಗೆ ಗೊತ್ತಲ್ಲ ಸರ್, ನಿಮ್ಮ ಚಾನಲ್ಗಳಲ್ಲಿ ಏನು ಮಾಡಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೆ ಸರ್. ಸರ್ ಒಂದೇನಂದರೆ ಎಮರ್ಜೆನ್ಸಿ ಮಾತ್ರ ಇಲ್ಲಿ ಅಲ್ಟಿಮೇಟ್ ಇದೆ, ಅದೇ ಡಾಕ್ಟರ್ ಎಲ್ಲ ಡಾಕ್ಟರ್ಗಳು ಇಲ್ಲಿ ಬನ್ನಿ ಸರ್. ಆ್ಯಕ್ಚುಲಿ ಐ ವಾಂಟ್ ಟು ಥ್ಯಾಂಕ್ ದಮ್ ಆ್ಯಕ್ಚುಲಿ. ಬನ್ನಿ ಡಾಕ್ಟರ್, ದೀಸ್ ಆರ್ ದ ಪೀಪಲ್ ಇಮ್ಮಿಡಿಯೇಟ್ಲಿ ತೊಗೊಂಡು ನಮ್ಮಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸರ್. ಆ್ಯಕ್ಚುಲಿ ರೆಸ್ಟ್ ಏನಿಲ್ಲ ಸರ್, ಒಂದು ತಿಂಗ್ಳು ಅಷ್ಟೇ ಸರ್. ಹೇಳಿದ್ರೆ ಒಂದು ವರ್ಷ ಏನೋ ವರ್ಕೌಟ್ ಮಾಡೋದು ಕೇಳ್ಬೋದು, ಆರು ತಿಂಗ್ಳು ಅಲ್ಲಿ ಪೋಸ್ಟ್ ಸರ್. ಸರ್ ಇನ್ನೊಂದು ಹದಿನೈದು ದಿನದಿಂದ ನಾನು ಆ್ಯಕ್ಚುಲಿ ಡಬ್ಬಿಗೆ ಹೋಗ್ತೀನಿ ಸರ್. ಒಂದು ತಿಂಗ್ಳು ಅಷ್ಟೇ ರೆಸ್ಟ್ ಸರ್. ಸರ್ ಏನಿಲ್ಲ ಸರ್, ಊಟ ಮಾಡ್ಕೊಂಡು ಬರ್ತಾ ಇಲ್ಲ ಸರ್ ಫ್ರೆಂಡ್. ಆ್ಯಕ್ಚುಲಿ ನೀವು ಅಟರ್ನ್ ಆ್ಯಕ್ಚುಲಿ ನಿಮ್ಗೆ ಅದೊಂದು ಹೇಳ್ಬೇಕು ಅಂದ್ಕೊಂಡಿದ್ದೆ, ಅಲ್ಲಿ ಯಾವುದೋ ಹಳೆ ಪೋಲ್ ಬಿದ್ದಿಂದ ನಾವು ಹೊಡೆದ್ವಿ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡಿಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡಿಂದ ಪೋಲ್ ಬಿಟ್ಟರೆ ಯಾವ ಕಡೆ ಬೀಳುತ್ತೆ? ಅಲ್ಲ ಹಿಂಗೆ ಅಲ್ಲಾಡಿಸ್ಬಿಡಿ ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಾನು ಬಿದ್ದಿದ್ದೀನಿ ನಾನು ಬೆಳೆಸಿದ್ದೀನಿ ಅಂತ ತೋರಿಸಿದ್ರೆ. ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆರು ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬ ಚೆನ್ನಾಗಿತ್ತು. ನಿಮ್ಮ ನಿಮ್ಮದೇ ಆ್ಯಕ್ಚುಲಿ ಇದು ಬಂದುಬಿಟ್ರೆ ಹೋಗಪ್ಪ ಹೋಗೋದು ತಪ್ಪಲ್ವಾ ಸರ್? ಸರ್ ಯಾರು ಏನು ಹೇಳೋದಲ್ಲ, ಹೇಳ್ತೀನಲ್ಲ ಸರ್. ಏನಾದ್ರು ಹೋಗ್ಬಿಟ್ಟಿದ್ದ ಮಲಿಕೊಂಡು ಹೆಂಗೆ ಹೇಳಿಕಾಯ್ತದ? ತಪ್ಪು ಸರ್, ನೀವು ಹೇಳಿದ ತಕ್ಷಣ ನಾನು ನೋಡಿ ಬರೋಕ್ಕಾಗಲ್ಲ ಸರ್. ನಂದು ಆಗಿದೆ ಹಾನಿಯಾಗಿರೋದು ನನ್ನ ಗಾಡಿಗೆ ಸರ್, ಹಾನಿಯಾಗಿರೋದು ನಮಗೆ ಸರ್. ಅದನ್ನ ಎಕ್ಸ್ಪ್ಲೇನ್ ಕೊಡ್ಬೇಕಾ ಸರ್? ಬರ್ತೀವಿ ನಾವು, ಬಂದಿದ ತಕ್ಷಣ ಹೇಳ್ತೀವಲ್ಲ. ಆದ್ರೆ ನಿಮಗೆ ಆಮೇಲೆ ನೀವು ಆ್ಯಕ್ಚುಲಿ ಅದನ್ನ ಹೇಳಿದ್ರೆ ಆರು ಜನ ಇದ್ರು. ಯಾವ ಆರು ಜನ ಇದ್ರು ಸರ್? ನನ್ನ ಗಾಡಿ ಇರೋದು ಐದು ಸೀಟ್ರು ಸರ್, ಐದೇ ಸೀಟು ಸರ್. ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, ನಾಲ್ಕು ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಅರು ಪೀಪಲ್ ಹ್ಯಾಪಿನಾ ಸರ್? ಒಂದ್ ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನ ಸರ್ ನಾನು ಕುತ್ಕೊಂಡೇ ನೋಡಿದ್ದೀನಿ ಸರ್. ಇದೊಂದು ಲಾ ಇದು ನಿಮ್ಗೆ ಗೊತ್ತಾ ಸರ್? ಅದೊಂದು ಟರ್ನಿಂಗ್ ಅಲ್ಲಿ ಇದೆ ಸರ್. ನೀವು ಆಕ್ಚುಲಿ ಯಾವುದೇ ಗಾಡಿ ಬಂದು ಆಕ್ಚುಲಿ ಟರ್ನಿಂಗ್ ಅಲ್ಲಿ ಗಾಡಿ ಬಿಟ್ಟಿದ್ರೆ ಮಾತ್ರ ಇನ್ನೊಂದಷ್ಟು ಆಕ್ಸಿಡೆಂಟ್ ಆಗಿರೋದು. ಆಸ್ ಪರ್ ದ ಲಾ ಇನ್ ದ ಟರ್ನಿಂಗ್ ಯು ಶುಡ್ ಟೇಕ್ ದ ಕಾರ್. ಸರ್ ಅಲ್ಲಿ ಹಿಂದ್ಗಡೆ ಆಕ್ಚುಲಿ ಜಾನ್ಸನ್ ಗ್ಯಾರೇಜ್ ಇತ್ತು ಸರ್, ಅಲ್ಲಿಗೆ ಹೇಳ್ದಾಕಿದ್ರು ಸರ್. ಹುಡುಗರಿಗೆ ಆಕ್ಚುಲಿ ಫಸ್ಟ್ ಇಲ್ಲಿ ತಂದು ಇದನ್ನ ತೋರ್ಸೋಣ, ಗಾಡಿ ಆಮೇಲೆ ಇದು ಮಾಡ್ಸೋಣ ಅಂತ ಅಷ್ಟೇ ಸರ್. ಸರ್ ನಡಿಯೋ ಮಗು ಎಡುವುದೇ ಇರುತ್ತಾ ಸರ್? ಹೌದು ಸರ್, ಈಗ ನಮ್ಮ ಹುಡುಗರಿಗೆ ಏನಿದೆ ಟರ್ನಿಂಗ್ ಅಲ್ಲಿದೆ, ಯಾರಿಗೂ ವ್ಯೂ ಇಲ್ಲ ಸರ್. ಅದು ನೀವು ನೋಡಿ ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ನಿಮ್ಗೆ ಸ್ಟ್ರೇಟ್ ವ್ಯೂ ಕಾಣಿಸೋದೇ ಇಲ್ಲ ಅಲ್ಲಿ, ಟರ್ನಿಂಗ್ ಅಲ್ಲಿದೆ. ನೀವು ಆಕ್ಚುಲಿ ಗಾಡಿ ಇನ್ಯಾವ್ದಾರು ಅವ್ನು ಯಾವ್ದಾರು ಪಾಪ ನಾರ್ಮಲ್ ಸ್ಪೀಡ್ ಬಂದು ತರಿಸ್ಬಿಡ್ದಿದ್ರೆ ಅದು ಡೆಡ್ ಎಂಡ್ ಅಲ್ಲಿ ಅಲ್ಲೇ ನಿಂತಿತ್ತು. ಅದು ಅದು ಸೆಂಟ್ರಲ್ ಬೇರೆ ಇತ್ತು, ಏನಾಗಿರತ್ತೆ ಸರ್? ಅವಾಗ ಸ್ವಲ್ಪ ಅವ್ರು ಮುಂದಾಲೆ ಅಷ್ಟು ಯೂಸ್ ಮಾಡಿ ಪರ್ಪ ಸೈಡ್ಗೆ ಹಾಕೋಣ ಅಂತ ಒಂದು ಎತ್ತ ಹಾಕಿರ್ತಾರೆ ಅಷ್ಟೇ ಸರ್. ಪಾಪ ಅವ್ರದ್ದು ಏನಿಲ್ಲ ಸರ್, ಅವ್ರ ಕೆಲಸ ಅವರು ಕರೆಕ್ಟ್ ಆಗಿ ಮಾಡಿದ್ರೆ ಹತ್ತಿ ಗಿಟ್ಟಿಸ್ದೆ ಸರ್. ಆಮೇಲೆ ಆರು ಜನ ತೋರಿಸಿದ್ರಲ್ಲ ಸರ್? ಸರ್ ನನ್ನ ಗಾಡಿ ಐದೇ ಸೀಟ್ ಸರ್ ಇರೋದು, ಫೈವ್ ಸೀಟರ್. ಅದ್ರ ಮೇಲೆ ಆಕ್ಚುಲಿ ಓವರ್ ಲೋಡ್ ನಾನು ಹಾಕೋದು ಇಲ್ಲ ಸರ್. ಓಕೆ ಸರ್, ಒಂದೇನಂದ್ರೆ ಅದಲ್ಲ ಸರ್, ಒಂದೇನಾಗುತ್ತೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಸರ್. ನನ್ನ ಫ್ರೆಂಡ್ ಓಡಿಸ್ತಾ ಇದ್ದೆ ಸರ್, ಪಾಪ ಅವನೇನು ಆ್ಯಕ್ಚುಲಿ ಇದು ಮಾಡಲಿಲ್ಲ ಸರ್. ಓಡಿಸ್ ತಗೋತೀನ ಓಡಿಸು ಅಷ್ಟೇ ಸರ್, ನಥಿಂಗ್. ನಮ್ಮ ಲಕ್ಷ್ಮಣ ಡ್ರೈವರ್ ಆ್ಯಕ್ಚುಲಿ ನನಗೆ, ನಾನು ಲಕ್ಷ್ಮಣ್ ಬನ್ನಿ ಇನ್ನೊಂದು ಗಾಡಿ ಬನ್ನಿ ಕಳಿಸಿದೆ. ಬನ್ನಿ ಡಾಕ್ಟರ್, ಕರೆಕ್ಟಾಗಿ ಹೇಳ್ತಾರೆ ಈಗ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಪೇಷೆಂಟು. ಇವ್ರು ಆ್ಯಕ್ಚುಲಿ ಪೇಯ್ನ್ ತಡ್ಕೊಂಡು ಫ್ಯಾನ್ಸ್ನೆಲ್ಲ ನೋಡೋದು ರಿಯಲ್ ಲೈಫ್ ಹೀರೋನೇ.
ಬೇಗ ರಿಕವರಿ ಆಗುತ್ತೆ. ಲುಕಿಂಗ್ ಆಟ್ ಇಸ್ ಪರ್ಸನಾಲಿಟಿ ಅಲ್ವಾ, ಹೌ ಈ ಟಾಲರೇಟ್ಸ್ ಪೇಯ್ನ್ ಎಲ್ಲ, ಅದು ನೋಡಿದ್ರೆ ತುಂಬಾ ಬೇಗ ರಿಕವರಿ ಆಗ್ತದೆ. ಏನಾಗಿದೆ ಅಂದರೆ ಈ ಜಾಗದಲ್ಲಿ ಒಂದು ಮೂಳೆ ಮುರಿದಿದೆ, ರಿಸ್ಟ್ ಜಾಯಿಂಟ್ ಡಿಸ್ಲೊಕೇಟ್ ಆಗಿದೆ, ಅದ್ರ ಜೊತೆಗೆ ಒಂದು ಟೆಂಡನ್ಸು ಮಸಲ್ಸ್ ಎಲ್ಲ ಕಟ್ಟಾಗಿದೆ. ಅದೆಲ್ಲ ರಿಪೇರ್ ಮಾಡಿದ್ದೀವಿ, ಟೈಮ್ ತೊಗೊಳುತ್ತೆ, ವಾಸಿ ಆಗುತ್ತೆ. ಸರ್ ಡ್ರೆಸ್ಸಿಂಗ್ ಬರಲೇಬೇಕು ಸರ್, ಅದನ್ನ ಹೇಳ್ಬೋದು, ಬಟ್ ಹೇಳಿದ್ರೆ ಎಲ್ಲರೂ ನೀವು ಇಲ್ಲೇ ಇರ್ತೀರ, ಅದಕ್ಕೆ. ಸರ್ ಈಗ ಬಂದಿದ್ದೀನಲ್ಲ ಸರ್, ನಾನು ನೋಡ್ಬಿಟ್ಟು ಖಂಡಿತ ಇನ್ನೊಂದ್ಸಲ ನಾನು ಕ್ಲಾರಿಟಿ ಹೇಳ್ತೀನಿ ಸರ್, ಡೋಂಟ್ ವರಿ. ಓಕೆ ಸರ್. ಸರ್ ಏನಿಲ್ಲ ಸರ್, ಅವ್ರು ಕೇಳ್ತಾ ಇಷ್ಟೇ, ಯಾವಾಗ ವರ್ಕೌಟ್ ಮಾಡ್ತೀರಿ ಸರ್, ಇನ್ನು ಬೈಸಪ್ ಸಂಖ್ಯೆ ಇದೆ ಸರ್, ಹೋಗಿಲ್ಲ ಸರ್, ಖಂಡಿತ ಅವ್ರಿಗೆ ಏನು ಆಸೆ ಪಡ್ತಾರೆ ಅದನ್ನು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.